ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ ಇವತ್ತು ನಾನು ಇರ್ತಕ್ಕಂಥದ್ದು ವಿಶೇಷವಾದಂಥ ಜಾಗ ಇದು ನಮ್ಮ ದೇಶದ ಮಧ್ಯಭಾಗ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆ ಅಂತ ಹೇಳಿದ್ರೆ ಉಜ್ಜಯಿನಿನಲ್ಲಿದ್ದೀನಿ ಉಜ್ಜಯಿನಿಗೆ ಮತ್ತೊಂದು ಹೆಸರು ಅವಂತಿಕಾ ಅಂತ ಹೇಳ್ತಾರೆ ಸೊ ಈ ಒಂದು ಕತೆ ಶುರು ಆಗ್ತಕ್ಕಂಥದ್ದು ಉಜ್ಜಯಿನಿ ಇಲ್ಲಿರ್ತಕ್ಕಂಥ ಮಹಾರಾಜ ವಿಕ್ರಮಾದಿತ್ಯ ಏನಿದ್ದಾರೆ ಸೊ ಅವರ ಮುಖಾಂತರ ಈ ಒಂದು ಕತೆ ಶುರು ಆಗುತ್ತೆ ಯಾಕೆಂದರೆ ನಿನ್ನೆ ಮೊನ್ನೆದಲ್ಲ ಇದು ನೂರಾರು ವರ್ಷ ಅಲ್ಲ ಸಾವಿರಾರು ಒಟ್ಟು 2070 ವರ್ಷಗಳ ಹಿಂದಿನ ಕತೆ ಅಂದರೆ ಕ್ರಿಸ್ತಪೂರ್ವ 57ನೇ ಶತಮಾನದಿಂದ ಶುರು ಆಗುತ್ತೆ ಅದರಲ್ಲೂ ಅತಿ ದೊಡ್ಡ ರಾಜ ಮಹಾರಾಜ ಅಂತಲೇ ಹೇಳ್ತಾರೆ ವಿಕ್ರಮಾದಿತ್ಯ ನೀವೆಲ್ಲ ಕೇಳಿರ್ಬೋದು ಬಹುಶಃ ಸ್ಕೂಲ್ನಲ್ಲಿ ಕೇಳಿರ್ತೀರ ವಿಕ್ರಮಾದಿತ್ಯ ಬೇತಾಳ ಕತೆ ಅಂತ ಹೇಳಿದ್ರು ಸೊ ಆ ಒಂದು ಕತೆ ಇಲ್ಲೇ ಶುರು ಆಗಿದ್ದು ಹೇಗೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಎಂಪೈರ್ ಮಹಾರಾಜ ಏನಿದ್ರು ಅದರಲ್ಲೂ ಉತ್ತರ ಭಾರತದ ಇವರು ಆದ್ದರಿಂದ ಇಲ್ಲಿ ಇದ್ಕೊಂಡೆ ಇಡೀ ಭಾರತವನ್ನು ಅವರು ಆಳ್ತಾರೆ ಈ ಒಂದು ಜಾಗದಲ್ಲಿ ಇಟ್ಕೊಂಡು ಅದಾದ ನಂತರ ಅವರ ಮುಂದಿನ ಜನ್ರೇಷನ್ ಏನಿರುತ್ತೆ ಆ ಜನ್ರೇಷನ್ ಅದನ್ನು ನಡ್ಸ್ಕೊಂಡು ಬರ್ತಾರೆ ಆ ಒಂದು ಜಗನ ಭಾಳಷ್ಟು ಯುದ್ಧಗಳನ್ನ ಗೆಲ್ತಾರೆ ಭಾಳಷ್ಟು ಪ್ರಶಸ್ತಿಗಳನ್ನು ಪಡ್ಕೋತಾರೆ ವಿಕ್ರಮಾದಿತ್ಯ ಅವರು ಅಷ್ಟೇ ಒಂದು ವಿಶೇಷತೆ ಇರ್ತಕ್ಕಂಥ ಜಾಗ ಇದಕ್ಕೆ ಆ ಕಾರಣಕ್ಕೋಸ್ಕರ ಈ ಉಜ್ಜಯಿನಿ ಅಂತ ಹೇಳಿದ್ರೇ ಹಾಗೆ ನೀವು ಒಂದು ಲೈನ್ ಹಾಕಿದ್ರೆ 180 ಡಿಗ್ರಿನಲ್ಲಿ ಟಚ್ ಆಗುತ್ತೆ ನೀವು ಯಾವುದೇ ಮೂಲೆಯಿಂದ ಒಂದು ಲೈನ್ ಹೇಳಿದ್ರು ಆ ಕಾರಣಕ್ಕೋಸ್ಕರ ಮಧ್ಯಪ್ರದೇಶದ ಈ ಉಜ್ಜಯಿನಿ ಏನಿದೆ ಅಷ್ಟೇ ಒಂದು ಮಹತ್ವ ಇದೆ ಅದರಲ್ಲೂ ಇಲ್ಲಿರ್ತಕ್ಕಂಥ ಮಹಾಕಾಳೇಶ್ವರ ಏನಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದರಲ್ಲೂ ಇರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಉಜ್ಜಯಿನಿಯ ಮಹಾಕಾಳೇಶ್ವರ ಅಂತ ಹೇಳಿದ್ರೆ ಅಷ್ಟೇ ಪ್ರಸಿದ್ಧ ಇರ್ತಕ್ಕಂಥದ್ದು ಇನ್ನು ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿನ ಒಂದು ಮಹಾಕಾಳೇಶ್ವರ ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ವಿಕ್ರಮಾದಿತ್ಯ ಮಹಾರಾಜ ವಿಕ್ರಮಾದಿತ್ಯ ಏನಿದ್ದಾರೆ ಸೊ ಅವರ ಈ ಒಂದು ಸ್ಟ್ಯಾಚು ಇವರಿಂದನೇ ಶುರು ಆಗ್ತದೆ ಅದ್ರ ಮುಖಾಂತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಕೇಳಿರ್ಬೋದು ವಿಕ್ರಮ ಸಂವತ್ಸರ ಅಂತ ಬರುತ್ತೆ 2021 2021ರಲ್ಲಿ ಬಂದಿತ್ತು ವಿಕ್ರಮ ಸಂವತ್ಸರ ಅಂತೇಳಿ ಸೊ ಅದನ್ನು ಮೊದಲು ಶುರು ಮಾಡಿದ್ದೆ ಆ ಒಂದು ವರ್ಷನ ಮಹಾರಾಜ ವಿಕ್ರಮಾದಿತ್ಯ ಅವರು ಸೊ ಅವರ ಮುಖಾಂತರ ಶುರು ಆಗಿ ಆ ಸಂವತ್ಸರಗಳು ಪ್ರತಿ ವರ್ಷವೂ ಆ ಸಂವತ್ಸರ ಏನಿರುತ್ತೆ ಚೇಂಜ್ ಆಗ್ತಾ ಇರುತ್ತೆ ಅದು ನಮಗೆ ಒಂದು ಹೊಸ ಕ್ಯಾಲೆಂಡರ್ ಅಂತಲೇ ಕೂಡ ಹೇಳ್ಬೋದು ಈ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಬರೀ ವಿಕ್ರಮಾದಿತ್ಯ ಅವ್ರು ಮಾತ್ರ ಅಲ್ಲ ಭಾಳಷ್ಟು ಅದಾದ ನಂತರ ಭಾಳಷ್ಟು ದೊರೆಗಳು ಏನಿದ್ದಾರೆ ಆಳ್ಕೊಂಡು ಬಂದಿದ್ದಾರೆ ಯಾಕೆಂದರೆ ವಿಕ್ರಮಾದಿತ್ಯ ಅವರೇನಿದ್ರು ಅವರು ಮೊದಲಿಗೆ ದೇಶದಲ್ಲಿ ಅತಿ ದೊಡ್ಡ ದೊರೆ ಯಾಕೆಂದರೆ ಇಡೀ ಭಾರತವನ್ನು ಒಂದು ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ಉಜ್ಜಯಿನಿಯಿಂದ ಶುರು ಮಾಡಿ ಆಳ್ತಾ ಇದ್ರು ಆ ಕಾರಣಕ್ಕೋಸ್ಕರ ಅಷ್ಟೇ ಅಲ್ಲ ಭಾಳಷ್ಟು ಜನರ ಇಲ್ಲಿ ಒಂದು ಸ್ಟ್ಯಾಚು ಕೂಡ ಇದೆ ತೋರಿಸ್ತೀನಿ ನಿಮಗೆ ಮತ್ತು ಇನ್ನು ಯಾರ್ಯಾರ ಸ್ಟ್ಯಾಚು ಇದೆ ಏನು ಅಂತೇಳಿ ನೀವು ಉಜ್ಜಯಿನಿಗೆ ಬಂದರೆ ಅದರಲ್ಲೂ ಅವಂತಿಕ ಅಂತಲೇ ಹೇಳ್ತಾರೆ ಹಳೆ ಒಂದು ಹೆಸರು ಉಜ್ಜಯಿನಿಗೆ ಬಂದರೆ ಮಿಸ್ ಮಾಡಬೇಡಿ ಮಹಾಕಾಳೇಶ್ವರ ದೇವಸ್ಥಾನದ ಹಿಂಭಾಗದಲ್ಲೇ ಇದೆ ಈ ಒಂದು ವಿಕ್ರಮಾದಿತ್ಯ ಸ್ಟ್ಯಾಚು ಅವ್ರ ಬಗ್ಗೆ ಕತೆ ಕೇಳಲಿಕ್ಕೆ ತುಂಬಾ ಇದೆ ಹೇಳಬೇಕು ಅಂತ ಹೇಳಿದ್ರೆ ಸೊ ಮತ್ತೆ ಇಲ್ಲಿ ಇನ್ನೂ ಯಾರ್ಯಾರು ಸ್ಟ್ಯಾಚು ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಏನಿದೆ ಮಹಾರಾಜ ವಿಕ್ರಮಾದಿತ್ಯ ಅವರ ಒಂದು ಈ ಒಂದು ಸ್ಟ್ಯಾಚು ಅದಾದ ನಂತರ ನೀವು ನೋಡ್ಬೋದು ಅವರ ಸ್ಟ್ಯಾಚು ಆದ ನಂತರ ಬಲಭಾಗದಲ್ಲಿ ನಿಮಗೆ ಬರ್ತಕ್ಕಂಥದ್ದು ನೋಡಿ ಇಲ್ಲಿರ್ತಕ್ಕಂಥದ್ದು ಕಾಳಿದಾಸ ಗೊತ್ತಿರಬೇಕು ಸಂಸ್ಕೃತದಲ್ಲಿ ಅದರಲ್ಲೂ ಕಾಳಿದಾಸ ಅಂತ ಹೇಳಿದ್ರೆ ಕಾವ್ಯ ರಚನೆ ಮಾಡೋದರಲ್ಲಿ ಕಾಳಿದಾಸ ಅಂದರೆ ಅಷ್ಟೇ ತುಂಬ ಫೇಮಸ್ಸು ಮತ್ತು ಧನ್ವಂತರಿ ನೋಡ್ಬೋದು ಆಯುರ್ವೇದದಲ್ಲಿ ಮೊದಲನೇ ಸ್ಥಾನ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಈ ಒಂದು ಧನ್ವಂತರಿ ಸ್ಟ್ಯಾಚು ಇನ್ನೊಂದು ಬೇಸಿಗೆ ಕಾಲ ಆಗಿರೋ ಕಾರಣ ಬಿಸಿಲು ತುಂಬ ಹೆಚ್ಚಾಗಿದೆ ಅದರಿಂದ ನಿಲ್ಲಕ್ಕೂ ಕೂಡ ಆಗ್ತಾಯಿಲ್ಲ ನಿಲ್ಲೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಟೆಂಪ್ರೇಚರ್ ಜಾಸ್ತಿ ಇರೋ ಕಾರಣ ತುಂಬ ಸುಡ್ತಾ ಇದೆ ಕಾಲೆಲ್ಲ ಆ ಕಾರಣಕ್ಕೆ ಕರೆಕ್ಟಾಗಿ ನಿಂತ್ಕೊಳ್ಳಿಕ್ಕೂ ಕೂಡ ಆಗ್ತಾಯಿಲ್ಲ ಇಲ್ಲಿ ಬಿಸಿಲು ಜಾಸ್ತಿ ಇದೆ ಮತ್ತು ಭಾರತದಲ್ಲಿ ಇದ್ದಂತಹ ದೊಡ್ಡ ರಾಜರುಗಳಲ್ಲಿ ವಿಕ್ರಮಾದಿತ್ಯ ರಾಜರು ಕೂಡ ಒಬ್ಬರು ನಿಮಗೆಲ್ಲ ಗೊತ್ತಿರ್ಬೋದು ಅವರ ಇತಿಹಾಸ ಬಹಳಷ್ಟಿದೆ ಹೇಳಬೇಕು ಮತ್ತು ವಿಕ್ರಮಾದಿತ್ಯ ರಾಜರು ಇದ್ದಂಥ ಸಮಯದಲ್ಲಿ ಹೇಗಿತ್ತು ಈ ಒಂದು ಪ್ರದೇಶ ಇಲ್ಲಿನ ಅವರ ಆಡಳಿತ ಅಂತಕ್ಕಂಥದ್ದು ಈ ಒಂದು ಚಿತ್ರಣದಲ್ಲಿ ತೋರಿಸಿದ್ದಾರೆ ನೋಡ್ತಾ ಇರ್ತಕ್ಕಂಥದ್ದು ಏನಿದೆ ನವರತ್ನ ಚಕ್ರ ಅಂತ ಹೇಳ್ತಾರೆ ಇದರಲ್ಲಿ ಟೋಟಲ್ ಇದರಲ್ಲಿರ್ತಕ್ಕಂಥದ್ದು ಕಾಲಚಕ್ರನೂ ಕೂಡ ಅನ್ನಿಸುತ್ತೆ ಒಟ್ಟು ನವರತ್ನ ಚಕ್ರ ಅಂತ ಹೇಳಿ ಇಟ್ಟಿದ್ದಾರೆ ನೋಡಿ ವಿಕ್ರಮಾದಿತ್ಯ ವಿಜಯ ಯಾತ್ರ ಅಂದರೆ ವಿಕ್ರಮಾದಿತ್ಯ ಇರ್ತಕ್ಕಂಥ ಒಂದು ಸಮಯದಲ್ಲಿ ಅವರು ಯಾತ್ರೆಗೆ ಹೊರಡಬೇಕಾದ್ರೆ ಯಾವ ರೀತಿ ಇರ್ತಾ ಇತ್ತು ಅಂತೇಳಿ ಒಂದು ಚಿತ್ರಣದಲ್ಲಿ ತೋರಿಸಿದ್ದಾರೆ ಬಹಳ ಅದ್ಭುತವಾಗಿದೆ ಇದನ್ನು ವಿಕ್ರಮಾದಿತ್ಯ ವಿಜಯ ಯಾತ್ರೆ ಅಂದರೆ ಗೆದ್ದ ನಂತರ ಎಷ್ಟು ಖುಷಿಯಿಂದ ಅವರು ಬರ್ತಾಯಿದ್ರು ಅನ್ನೋದನ್ನು ಈ ಒಂದು ಪಿಕ್ಚರ್ನಲ್ಲಿ ತೋರಿಸಿದ್ದಾರೆ ಅಷ್ಟು ಚಿತ್ರೀಕರಣವಾಗಿ ಅದ್ಭುತವಾಗಿದೆ ನೋಡಿ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಷಿಪ್ರಮಾಯ ಅಂತ ಇದೆ ಕ್ಷಿಪ್ರಮಾಯ ಅನ್ನೋದು ನೋಡಿ ಇಲ್ಲಿ ಇರ್ತಕ್ಕಂಥ ಉಜ್ಜಯಿನಿಯಲ್ಲಿ ಅರಿತಕ್ಕಂಥ ಒಂದು ಪವಿತ್ರವಾದಂಥ ನದಿ ನಿಮಗೆ ಗೊತ್ತಿರ್ಬೋದು ಗರುಡ ಅಮೃತವನ್ನು ತಗೊಂಡೋಗ್ಬೇಕಾದ್ರೆ ಈ ಒಂದು ನಾಲ್ಕು ಜಾಗದಲ್ಲಿ ಬೀಳುತ್ತೆ ಸೊ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕುಂಭಮೇಳ ಬಗ್ಗೆ ದೊಡ್ಡದಾದಂಥ ಕುಂಭಮೇಳ ನಡೆಯುತ್ತೆ ಸಿಂಹಸ್ಥ ಕುಂಭಮೇಳ
ಈ ಒಂದು ಕ್ಷಿಪ್ರಾ ನದಿಯಲ್ಲಿ. ಸೊ ಆ ಕ್ಷಿಪ್ರಾ ನದಿಯ ಹೆಸರೇನಿದೆ ಆ ಹೆಸರು ಇಟ್ಟಿರ್ತಕ್ಕಂಥದ್ದು ಇಲ್ಲಿನ ನೋಡಿ ಈ ದೇವತೆ. ಈ ದೇವತೆಯ ಹೆಸರನ್ನೇ ಕ್ಷಿಪ್ರಾ ನದಿಗೆ ಇಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇದೇ ದೇವತೆ ಆ ಕ್ಷಿಪ್ರಾ ನದಿಯ ದೇವರು. ವಿಕ್ರಮಾದಿತ್ಯ ಅವರು ಇದ್ದಂಥ ಸಮಯದಲ್ಲಿ ಅವರ ಸೇವೆಗಾಗಿ ಇದ್ದಂಥವ್ರು ಅಂದರೆ ನಿಮಗೆ ಗೊತ್ತು ಅವರ ಆಸ್ಥಾನದಲ್ಲಿ ಇದ್ದಂಥವರು ನೋಡಿ ಸುಪ್ರಭಾ. ಈ ರೀತಿಯೆಲ್ಲ ಈ ಮಹಿಳೆಯರೇನಿದ್ರು ರಾಜರ ಆಸ್ಥಾನದಲ್ಲಿ ಇದ್ದಂಥವರು ವಿದ್ಯಾದ್ರಿ. ಅವರ ಪ್ರತಿಯೊಂದು ವಿಗ್ರಹಗಳನ್ನು ಇಟ್ಟಿದ್ದಾರೆ. ಸೊ ಅವರೊಂದು ಸ್ಟ್ಯಾಚುವನ್ನು ಬಹಳ ಅದ್ಭುತವಾಗಿ ಈ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಅವರು ಇದ್ದಂಥ ಸಮಯದಲ್ಲಿ ಅವರ ಒಂದು ಸೇವೆಗಾಗಿ ಇದ್ದಂಥ ಪ್ರತಿಯೊಬ್ಬರು ಇವರೆಲ್ಲ ನೀವು ನೋಡ್ಬೋದು. ಅದು ವಿಕ್ರಮಾದಿತ್ಯ ಅವರು ಮತ್ತು ಅವರಿದ್ದಾಗ ಇದ್ದಂಥವರು ಜೊತೆಯಲ್ಲಿ ಇದ್ದಂಥ ಜನಗಳು ನೋಡಿ ಕಾಮಧೇನುಗೂ ಅಷ್ಟೇ ಮಹತ್ವವಿದೆ. ಇಲ್ಲೂ ಕೂಡ ನೀವು ನೋಡ್ಬೋದು ವಿಕ್ರಮಾದಿತ್ಯ ಅವರು ಮತ್ತು ಅವರ ಜೊತೆಯಲ್ಲಿ ಇದ್ದಂಥ ಜನರು ಏನಿದ್ರು. ಸೊ ಆ ಒಂದು ಜನಗಳ ಒಂದು ನಿಮಗೆ ಆವಾಗಲೇ ಹೇಳಿದ ಹಾಗೆ ಅವರ ಆಸ್ಥಾನದಲ್ಲಿ ಇದ್ದಂಥ ಸೇವಕಿಯರು ಕೂಡ ಇಲ್ಲಿದ್ದಾರೆ. ನೋಡ್ತಾ ಇರ್ಬೋದು ವಿಕ್ರಮ ಸಂವತ್ಸರ ಅಂತ ಏನಿದೆ ಇದು ವಿಕ್ರಮ ಚಕ್ರ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಒಟ್ಟು ನವರತ್ನ ಚಕ್ರ ಅಂತೇಳಿ ಒಂಬತ್ತು ರೀತಿಯ ಇದಿರುತ್ತೆ ಈ ವಿಕ್ರಮ ಚಕ್ರ. ನಿಮಗೆ ಅದು ಅಂದರೆ ಕಾಲನ ತಿಳಿಸತ್ತೆ ನಿಮಗೆ ಈ ವಿಕ್ರಮ ಚಕ್ರ ಏನಿದೆ ಅದಕ್ಕೆ ವಿಕ್ರಮ ಸಂವತ್ಸರ ಅಂತ ತಿಳಿಸ್ಕೊಡ್ತಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ದಿಸ್ ಇಸ್ ನೋಡಿ ಆನ್ಸಿಸ್ಟ್ ಕಾಯಿನ್ಸ್ ಆಫ್ ಉಜ್ಜಯಿನ್ ಅಂತ ಇದೆ ಉಜ್ಜಯಿನಿ. ಉಜ್ಜಯಿನಿನಲ್ಲಿ ಅಂದಿನ ಒಂದು ಸಮಯದಲ್ಲಿ ಯೂಸ್ ಮಾಡ್ತಕ್ಕ ಉಪಯೋಗಿಸ್ತಾ ಇದ್ರಲ್ಲ ಉಪಯೋಗಿಸ್ತಕ್ಕಂಥ ಒಂದು ಕಾಯಿನ್ಸ್ ಈ ರೀತಿ ಇದೆ ಇಲ್ಲಿ ನೋಡಿ ಅಂದಿನ ನಾಣ್ಯಗಳು. ರಾಜ ವಿಕ್ರಮಾದಿತ್ಯ ಅವರ ಬಗ್ಗೆ ಬಹಳಷ್ಟು ಇದೆ ಹೇಳಲಿಕ್ಕೆ, ದಿನಗಳಗಟ್ಟಲೆ ಆದರೂ ಸಾಲೋದಿಲ್ಲ. ಇವ್ರ ಬಗ್ಗೆ ಬಹಳಷ್ಟು ಪುಸ್ತಕಗಳು ಕೂಡ ಇದೆ, ಬಹಳಷ್ಟು ಜ್ಞಾನಿಗಳು ಕೂಡ ಇವ್ರ ಬಗ್ಗೆ ಬರೆದಿದ್ದಾರೆ. ಸೊ ಆ ಒಂದು ಕಾರಣದಿಂದ ಪ್ರತಿಯೊಂದನ್ನು ಹೇಳಲಿಕ್ಕೆ ಅಷ್ಟು ಸಾಧ್ಯ ಆಗೋದಿಲ್ಲ. ಇಲ್ಲಿ ಎಷ್ಟು ಕಾಣಿಸಿದೆಯೋ ಎಷ್ಟು ಗೊತ್ತಾಗುತ್ತೋ ಅಷ್ಟನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನು ನಾನು ಆವಾಗಲೇ ಹೇಳಿದಾಗೆ ವಿಕ್ರಮಾದಿತ್ಯ ಏನಿದ್ರು ರಾಜ ವಿಕ್ರಮಾದಿತ್ಯ ಅವರವರ ಆ ಒಂದು ಕತೆ ಶುರು ಆಗ್ತಕ್ಕಂಥದ್ದು 2000 ಹಿಂದಿನ ವರ್ಷ. ನಿಮಗೆಲ್ಲ ಗೊತ್ತು ಆವಾಗಲೇ ಹೇಳಿದಾಗೆ ವಿಕ್ರಮ ಸಂವತ್ಸರ ಏನಿದೆ ಆ ಸಂವತ್ಸರನ ಶುರು ಮಾಡಿದಂಥವರು ರಾಜ ವಿಕ್ರಮಾದಿತ್ಯ ಅವರೇ. ವಿಕ್ರಮಾದಿತ್ಯ ಅವರು ಅಷ್ಟೇ ಅಲ್ಲ ಬಹಳಷ್ಟು ಯುದ್ಧಗಳನ್ನು ಗೆದ್ದಿದ್ದಾರೆ, ಬಹಳಷ್ಟು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಯಾಕೆಂದರೆ ಅವರು ಅತಿ ದೊಡ್ಡ ರಾಜರುಗಳಲ್ಲಿ ಇವರು ಕೂಡ ಒಬ್ಬರು. ಇಲ್ಲಿ ಇರ್ತಕ್ಕಂಥ ವಿಕ್ರಮಾದಿತ್ಯ ಏನು, ಈ ಉಜ್ಜಯಿನಿ ಹೆಸರು ಹೇಗೆ ಇರ್ತಕ್ಕಂಥದ್ದು, ಉಜ್ಜಯಿನಿಯ ಮತ್ತೊಂದು ಹೆಸರೇನು, ವಿಕ್ರಮಾದಿತ್ಯ ಅವರು ಇದ್ದಕ್ಕಂಥ ಸಮಯದಲ್ಲಿ ಉಪಯೋಗಿಸ್ತಕ್ಕಂಥ ನಾಣ್ಯಗಳ್ಯಾವುದು, ಅಂದಿನ ಸಮಯದಲ್ಲಿ ವಿಜಯ ಯಾತ್ರೆ ಹೇಗಿತ್ತು, ಅವರಿಗೆ ಯುದ್ಧವನ್ನು ಗೆದ್ದ ನಂತರ ಅನ್ನೋದನ್ನು ತೋರಿಸಿದ್ದೀನಿ. ಸೊ ನನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಲ್ಲಿರ್ತಕ್ಕಂಥ ಕ್ಷಿಪ್ರಾ ನದಿ ಏನಿದೆ ಆ ಕ್ಷಿಪ್ರಾ ನದಿ ಅಲ್ಲಿನ ವಿಶೇಷತೆ ಅಲ್ಲಿನ ಮಹತ್ವಗಳನ್ನು ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.